ಇವಾಗ ಮಾಡೋ ಎಕ್ಸಸೈಸ್ ಎಲ್ಲ ಏನಿರ್ತಾವೆ ಅಂದರೆ ಎಕ್ಸಸೈಸ್ ಮಾಡ್ಕೊಂಡು ಮೂವ್ ಮಾಡ್ತಿರ್ಬೇಕು, ಅಂದರೆ ನಿಂತಲ್ಲೆಲ್ಲ ಎಕ್ಸಸೈಸ್ ಮಾಡೋಂಗಿಲ್ಲ, ಮೂವ್ ಮಾಡ್ತಾನೆ ಇರಬೇಕು. ಬಟ್ ಆದರೆ ನಾನು ಮುಂದೆ ಯಾವ ಥರ ಮಾಡ್ತಿರ್ತೀನಿ ಆ ಥರ ನೀವು ಇಲ್ಲೇ ಮಾಡ್ಕೊಂಬರ್ಬೇಕು. ಇಷ್ಟು ದಿನ ಎಲ್ಲ ಇಲ್ಲಿ ನಿಂತ್ಕೊಂಡು ಮಾಡಿದ್ದೀರಲ್ಲ, ಇವಾಗೇನಿಲ್ಲ, ನಾನು ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ನನ್ನ ನೋಡ್ಕೊಂಡು ಮಾಡ್ಕೊಂಡು ಮೂವ್ ಮಾಡ್ತಿರ್ಬೇಕು. ಅಂದರೆ ಈ ಕಾಲನ್ನ ಮೂವ್ ಮಾಡ್ಕೊಂಡು ಬರ್ತಾ ಇರಬೇಕು ಈ ಥರ. ರೆಡಿಯಾ? ಸ್ವಲ್ಪ ಹಿಂದೆ ಸರಿ. ಯಾವುದೇ ರನ್ನಿಂಗ್ ಆದಮೇಲೆ ಫಸ್ಟ್ ಎಕ್ಸಸೈಸ್ ಏನಕ್ಕೆ ಮಾಡಬೇಕಂದ್ರೆ ತೈಗಳಿಗೆ ಮಾಡ್ತಾರೆ, ಬಿಟ್ಟರೆ ನಮ್ಮ ಭುಜಗಳಿಗೆ ಅಂದರೆ ನಮ್ಮ ಶೋಲ್ಡ್ರ್ಗಳಿಗೆ ಮಾಡಬೇಕು. ಯಾಕಂದರೆ ನಮ್ಮ ಶೋಲ್ಡ್ರು ಮತ್ತು ನಮ್ಮ ತೈ ನೀಟಾಗಿ ಮತ್ತು ಸ್ಟ್ರಾಂಗ್ ಆಗಿದ್ದಿದ್ರೆ ನಾವು ರನ್ನಿಂಗ್ ನೀಟಾಗಿ ಮಾಡ್ತೀವಿ ಅಂತ. ಅದಾದಮೇಲೆ ನಮ್ಮ ಉಸಿರು ಕಟ್ತೆ, ಅಂದರೆ ಉಸಿರು ಇಟ್ಕೊಳ್ಳುತ್ತೆ ಇಲ್ಲಿ ಈ ಥರ ಈ ಥರ ಅಂತ. ಉಸಿರು ನೀಟಾಗಿದ್ದರೆ ಕರೆಕ್ಟಾಗಿ ರನ್ನಿಂಗ್ ಮಾಡ್ಬೋದು. ಉಸಿರು ಒಂದು ಬಿಟ್ಟರೆ ಭುಜ ಶೋಲ್ಡ್ರು ಮತ್ತು ನಮ್ಮದು ತೈಗಳು ಅಂದರೆ ಕಾಲುಗಳೆಲ್ಲ ತೊಡೆ ಭಾಗ ಅದು ನೀಟಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಾವು ರನ್ನಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾವು ಫಸ್ಟ್ ಉಸಿರು ಕಟ್ಟಬಾರ್ದು ಅಂದರೆ ಎಲ್ಲರೂ ಒಂದು ಸರಿ ಜಂಪ್ ಮಾಡಿ, ಸ್ಲೋ ಜಂಪ್, ಸ್ಲೋ ಜಂಪ್, ನಿಂತಲ್ಲೇ ಸ್ಲೋ ಜಂಪ್ ಮಾಡಿ, ಬಾಡಿನ ಒಗ್ದಮ್ ಲೂಸ್ ಬಿಡ್ರಿ, ಆರಾಮಾಗಿ ಸ್ಲೋ ಜಂಪ್ ಮಾಡಿರಿ. ಅದೇ ಥರ ಅಂದರೆ ಮೇಲೆ ಬರುವಾಗ ಉಸಿರನ್ನ ಎತ್ಕೊಂಬರ್ಬೇಕು, ಕೆಳಗೆ ಹೋಗುವಾಗ ಉಸಿರನ್ನ ಬಿಡ್ತಾ ಇರಬೇಕು. ಜಂಪಲ್ಲೇ ಮೇಲೆ ಬರುವಾಗ ಉಸಿರನ್ನ ಎತ್ಕೊಂಬಂದು ಕೆಳಗೆ ಹೋಗುವಾಗ ಉಸಿರನ್ನ ಬಿಡ್ತಾ ಇರಬೇಕು. ರೆಡಿ, ಜಂಪ್. ನೆಕ್ಸ್ಟ್ ಅದೇ ಥರ ಮಾಡಿಕೊಂಡು ಮೂವ್ ಆಗ್ತಾ ಇರಬೇಕು ಫ್ರೆಂಡ್. ನೋಡಿ ಈ ಥರ ಜಂಪಲ್ಲ, 1 2 3 4 5 6 7 8 9, ಇದೇ ಥರ ಮೂವ್ ಹಾಕೊಂಡು ಬರಬೇಕು. ರೆಡಿ? ಹಾಂ, ರೆಡಿ. ಜಂಪ್, ಸ್ಲೋ ಜಂಪ್, 1 2 3 4 5 6 7 8 9 10 11 12 13 14 15 16 17 18 19 20 20 19 18 17 16 15 14 13 12 11 10 9 8 7 6 5 4 3 2 1. ರಿಲ್ಯಾಕ್ಸ್, ಟರ್ನ್ ಬ್ಯಾಕ್. ಆಗಲೇ ಟರ್ನ್ ಆಗ್ರಿ ಅಂದಿದ್ದು ಹೋಗಂತಲ್ಲ, ಟರ್ನ್ ಆಗ್ರಿ, ಇಲ್ಲೇ ಸ್ಟಾಪ್, ಟರ್ನ್ ಆಗ್ರಿ. ಹಾಂ, ರೆಡಿ. ಜಂಪ್, ಸ್ಲೋ ಜಂಪ್, ಜಂಪ್ನ ಬಿಡೋಂಗಿಲ್ಲ, ಲೆವೆಲ್ ಆಗ್ರಿ ಬಂದಿಲ್ಲಿ, ಜಂಪ್ನ ಬಿಡೋಂಗಿಲ್ಲ ಯಾವುದೇ ಕಾರಣಕ್ಕೂ, ಸ್ಲೋ ಜಂಪ್ ಮಾಡ್ತಾನೇ ಇರಬೇಕು. ರೆಡಿ? ನೆಕ್ಸ್ಟ್ ಅದೇ ಥರನೇ ಹೈನಿ ಜಂಪಲ್ಲಿ, 1 2 3 ಮುಂದೆ ಬರ್ತಿರ್ಬೇಕು ಹಂಗೆ. ರೆಡಿ? ಹಾಂ, ರೆಡಿ. ಹೈನಿ ಆ್ಯಕ್ಷನಲ್ಲಿ ಡಬಲ್ ಹೈನಿ ಅಂದರೆ ನಮ್ಮ ಹಿಪ್ ಲೆವೆಲ್ಗೆ, ಸೊಂಟದ ಲೆವೆಲ್ಗೆ ನಮ್ಮ ಮೊಣಕಾಲು ಬರ್ತಿರ್ಬೇಕು. ಕೈನಲ್ಲಿ ಇಟ್ಕೊಂಡು 1 2 3 4 5 ಟಚ್ ಹಾಕ್ಕೊಂಡು ಮೂವ್ ಆಗಬೇಕು ಮುಂದೆ. ಹಾಂ, ರೆಡಿ, ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 20 19 18 17 16 15 14 30 12 11 10 9 8 7 6 5 4 3 2 1. ರಿಲ್ಯಾಕ್ಸ್, ಸ್ಟಾಪ್, ಸ್ಟಾಪ್, ಟರ್ನ್ ಬ್ಯಾಕ್. ಆಗಲೇ ಟರ್ನ್ ಆಗ್ರಿ. ಇದೇ ಥರನೇ ಮೂವಿಂಗ್ ಎಕ್ಸಸೈಸ್ ಮಾಡಬೇಕಂದ್ರೆ ನಿಮಗೆ ಸೀನ್ ಪೇನ್ ಬರೋಲ್ಲ ಮತ್ತು ಜಂಪ್ ಕಂಟಿನ್ಯೂ ಆಗಿ ಮಾಡ್ತಿರ್ಬೇಕು. ರೆಡಿ? ನೆಕ್ಸ್ಟ್ ಸೇಮ್ ಏನಿಲ್ಲ, ಸಿಂಗಲ್ ಲೆಗ್ ಸೈಕ್ಲಿಂಗ್ ಮಾಡ್ತಾ ಮೂವ್ ಹಾಕಬೇಕು. ಫಸ್ಟು ಲೆಫ್ಟ್ ಲೆಗ್ಗು, ಯಾವುದೇ ಎಕ್ಸಸೈಸ್ ಮಾಡಬೇಕಂದ್ರೆ ಲೆಫ್ಟ್ ಸೈಡಿಂದ ಮಾಡ್ಬೇಕಂತ ಹೇಳಿದೆ ಫಸ್ಟು, ಇವಾಗಲೂ ಹಂಗೆ ಲೆಫ್ಟ್ ಲೆಗ್ ಫಸ್ಟು ಸೈಕ್ಲಿಂಗ್ ಮಾಡ್ತಾನೆ ಮೂವ್ ಹಾಕಬೇಕು. 1 2 3 ಅಂದರೆ ನಿಮ್ಮ ಮೊಣಕಾಲು ಫುಲ್ ಹಿಪ್ಪಿನ ಲೆವೆಲ್ ಬಂದು ಕಿಕ್ ಹಾಕ್ಬೇಕು ಫ್ರಂಟು, ಇಲ್ಲೇ ಡೌನ್ ಅಲ್ಲ, ಫುಲ್ ಮೊಣಕಾಲು ಲೆವೆಲ್ ಬಂದು ಫ್ರಂಟ್ ಕಿಕ್ ಹಾಕ್ಬೇಕು. ಹಾಂ, ರೆಡಿ, ರೆಡಿ. 1 2 3 4 5 6 7 8 9 10 10 9 8 7 6 5 4 3 2 1. ರಿಲ್ಯಾಕ್ಸ್, ಸ್ಲೋ ಜಂಪ್, ಸ್ಲೋ ಜಂಪ್ ಮಾಡಿರಿ. ರಿಲ್ಯಾಕ್ಸ್. ಹಾಂ, ಟರ್ನ್ ಬ್ಯಾಕ್. ಆಗಲೇ ಟರ್ನ್ ಆಗ್ರಿ, ಟರ್ನ್ ಬ್ಯಾಕ್. ಇವಾಗೇನಿಲ್ಲ ಫ್ರಂಟ್, ಸೇಮ್ ಜಂಪ್, ಕೈನ ಓಪನ್ ಮಾಡಿ ಜಂಪ್ ಮಾಡಬೇಕು. ಜಂಪ್ ಜೊತೆಗೇ 1 2 ಅಂದರೆ ಈ ಕಾಯಿನ ಹೀಲ್ ಟಚ್ ಮಾಡಿ, ಅಂದರೆ ನಿಮ್ಮ ಟೋನು ಇಲ್ಲ ಪಾದ ಟಚ್ ಮಾಡಬೇಕು, ಈಕೆನ ಸ್ಟ್ರೈಟಾಗಿ ಬಿಡಬೇಕು. ಅರ್ಥ ಆಯ್ತಾ? 1 2 3 4 5 ಅರ್ಥ? ಸೇಮ್ ಅದೇ ಸೆಕೆಂಡು, ಅದೇ ಪ್ರಾಕ್ಸಿಮಲ್, ಅಂದರೆ ಇಲ್ಲಿಂದ ಬ್ಯಾಕ್ ಹೋಗುವಾಗ ಲೆಗ್ ಚೇಂಜ್ ಆಗುತ್ತೆ. ಸೇಮ್ ಈ ಕಾಲನ್ನ ಈ ಕೈನ ಈ ಟೋಗೆ ಟಚ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ನಿಮ್ಮ ಪಾದಕ್ಕೆ ಟಚ್ ಮಾಡಬೇಕು, ಈಕೆನ ಸ್ಟ್ರೈಟಾಗಿ ಬಿಡಬೇಕು ಈ ಥರ. ನೋಡಿ, 1 2 3. ರೆಡಿ? ಸ್ಲೋ ಮಾಡಿರಿ, ಪರವಾಗಿಲ್ಲ, ನಿಧಾನಕ್ಕೆ ಮಾಡಿರಿ. ಹಾಂ, ರೆಡಿ. ಫಸ್ಟ್ ಲೆಫ್ಟ್ ಲೆಗ್ಗು, ಲೆಫ್ಟ್ ಲೆಗ್, 1 2. ಹಾಂ, ರೆಡಿ, ಸ್ಟಾರ್ಟ್. 1 2 3 4 5 6 7 8 9 10 10 9 8 7 6 5 4 3 2 1. ರಿಲ್ಯಾಕ್ಸ್, ಸ್ಲೋ ಜಂಪ್, ಸ್ಲೋ ಜಂಪ್, ಟರ್ನ್ ಬ್ಯಾಕ್. ಬ್ಯಾಕ್ ಟರ್ನ್ ಆಗ್ರಿ. ಸೇಮು ಇವಾಗ ಲೆಫ್ಟ್ ಲೆಗ್ ಮಾಡಿದ್ರಿ, ಇವಾಗ ರೈಟ್ ಲೆಗ್ಗು. ಸೇಮ್ ಏನಿಲ್ಲ, ಜಂಪಲ್ಲೇ ಫಸ್ಟ್ ಜಂಪ್ ಸ್ಟಾರ್ಟು, 1 2
ತ್ರೀ ಅಂದರೆ ಈ ಕೈಯಿಂದ ನಿಮ್ಮ ಪಾದಕ್ಕೆ ಟಚ್ ಮಾಡ್ತಿರ್ಬೇಕು, ಈ ಕೈನ ಸ್ಟ್ರೈಟಾಗಿ ಬಿಡ್ತಿರ್ಬೇಕು, ಹ್ಯಾಂಡ್ಸ್ ಫುಲ್ ಓಪನ್ ಆಗಬೇಕು. ಇಲ್ಲಿಂದನೇ ಇಷ್ಟು ಮಾಡಿಬಿಡ್ರಿ. ರೆಡಿ ಸ್ಟಾರ್ಟ್. 1 2 3 4 5 6 7 8 9 10 10 9 8 7 6 5 4 3 2 1 ರಿಲ್ಯಾಕ್ಸ್. ಲೋನ್ ಇರಬೇಕು ಚಿನ್ ಮೇಲೆ, ಅಂದರೆ ನಿಮ್ಮ ಗದ್ದ ಈ ಥರ ಮುಖ ಮೇಲೆ ನೋಡ್ತಿರ್ಬೇಕು ಆಕಾಶ ಕಡೆ. ರೆಡಿ, ಆದಷ್ಟು ಕೈನ ಒಂದು ಸ್ವಲ್ಪ ವೈಡ್ ಇಟ್ಕೋರಿ, ಆರಾಮಾಗಿ. ನಿಮ್ಮ ಭುಜದ ಲೆವೆಲ್ ಎಷ್ಟಿದೆ ಅಷ್ಟು ಇಟ್ಕೋರಿ, ಭುಜದಕ್ಕಿಂತ ಕಮ್ಮಿ ಇಟ್ಕೋಬೇಡ್ರಿ. ಇಲ್ಲಾಂದರೆ 1 ಫೀಟ್ ಹಾಕ್ಕೊಡ್ರಿ, ಈ ಥರ 1 ಫೀಟ್ ಹಾಕ್ಕೊಂಡು ಕೈಯೊಳಗೆ ದೂರ ಇಟ್ಕೋರಿ. ರೆಡಿ, 1 2 3 4 5 6 7 8 9 ಓಪನ್. ಅಂದರೆ ಈ ಕಾಲನ್ನ ಅಗಲ ಮಾಡಿ ವಿ ಆಕಾರದಲ್ಲಿ ಸೇಮ್ ಪೊಸಿಷನ್ ಈ ಥರ ಮತ್ತೆ ಹಿಂಗೆ ಕೂಡಿಸ್ಬೇಕು. 2 3 ಸೇಮ್ ಇದೇ ಥರ, ಬಟ್ ಆದರೆ ಕಾಲನ್ನ ವಿ ಆಕಾರದಲ್ಲಿ ಓಪನ್ ಮಾಡ್ತಿರ್ಬೇಕು, ಮತ್ತೆ ತೊಗೊಂಬಂದು ಕೂಡಿಸ್ತಾ ಇರಬೇಕು. 10 ಕೌಂಟ್ ಇರುತ್ತೆ, 5 ಹೋಗೋದು 5 ಬರೋದು. ರೆಡಿ, 1 2 3 4 5 5 4 3 2 1 ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕುಂತ್ಕೊಳ್ರಿ, ಕಾಲನ್ನ ಉದ್ದ ಬಿಡ್ರಿ ಸತ, ಕಾಲನ್ನ ನಿಮ್ಮ ಕಾಲನ್ನ ಉದ್ದ ಬೇಡಿ. ರಿಲ್ಯಾಕ್ಸ್, ನಿಮ್ಗೆ ಎಷ್ಟು ಕಾಲು ಲೂಸ್ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಲೂಸ್ ಮಾಡ್ಕೊಳ್ರಿ, ಯಾಕಂದರೆ ಕಾಲು ಎಷ್ಟು ಲೂಸ್ ಇರುತ್ತೆ, ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ಮತ್ತೆ ಎಕ್ಸಸೈಸ್ ಮಾಡಿದ್ರೂ ಏನೂ ಆಗೋದಿಲ್ಲ. ಆಮೇಲೆ ನಿಮಗೆ ಇವಾಗ ರನ್ನಿಂಗ್ ಮಾಡಿ ಮತ್ತು ಎಲ್ಲ ಥೈ ಮಸಲ್ಸ್ ಮತ್ತು ಕಾಪ್ ಮಸಲ್ಸು ಟೈಟಾಗಿರುತ್ತೆ, ಮಸಲ್ಗಳೇನಾಗಿರುತ್ತೆ ಟೈಟಾಗಿ ಬಂದಿರುತ್ತೆ, ಅಂದರೆ ರನ್ನಿಂಗ್ ಮಾಡಿ ಫುಲ್ ಟೈಟ್ ಆಗಿರುತ್ತೆ. ಇವಾಗ ಲೂಸ್ ಮಾಡ್ಕೊಡ್ರಿ, ನೆಕ್ಸ್ಟ್ ಇವಾಗ ನಾನು ಹೇಳ್ತೀನಂತೆ. ರೆಡಿ, ನಾನು ಹೇಳ್ತಾರೋ ಅಂದರೆ ಹಾಫ್ ಸ್ಕ್ವಾಡ್ ಬರಬೇಕಾ, ಈ ಥರ ಕೈ ಇಟ್ಕೊಂಡು 1 2 3 4 5 6 7 8 ಅಂದರೆ ಹೋಗುವಾಗ 4 ಬರುವಾಗ 4 ಅಂದರೆ ಲೆಫ್ಟ್ ಸೈಡ್ 4 8 ಕೌಂಟು, ಲೆಫ್ಟ್ ಸೈಡ್ 8 ಕೌಂಟು ಮತ್ತು ರೈಟ್ ಸೈಡ್ 8 ಕೌಂಟ್ ಹಾಕಬೇಕು. ಫಸ್ಟ್ ಪೊಸಿಷನ್ ತೊಗೊಳ್ಬೇಕಾ, ಆಮೇಲೆ 1 2 3 4 5 6 7 8 4 ಕೆಜಿ ಅಂದರೆ ಟೋ ಮೇಲೆ ಅಷ್ಟೇ, ಹೀಲ್ಸ್ ಎಲ್ಲ ಯೂಸ್ ಮಾಡಬಾರ್ದಾರು ಕೂಡ, ಟೋ ಮೇಲೆ ಅಷ್ಟೇ. ಅಪ್ಪರ್ ಬಾಡಿ ಸ್ಟ್ರೈಟಾಗಿರ್ಬೇಕಾ ಸೈಡು, ಅಂದರೆ ನೋಡಿ 1 2 3 4 5 6 7 8 1 2 3 4 5 6 7 8 ಇಲ್ಲೇ ಬಂದು ಕರೆಕ್ಟಾಗಿ ನಿಮ್ಗೆ ಲ್ಯಾಂಡ್ ಆಗಬೇಕು. ಹಾಂ, ಬಾ ಪೊಸಿಷನ್ 1 2 3 4 5 6 7 8 ಅಪ್ಪರ್ ಬಾಡಿ ಸ್ಟ್ರೈಟಾಗಿರ್ಬೇಕಾ, ರೈಟ್ ಸೈಡ್ 1 2 3 4 5 6 7 8 ಅಪ್ ರಿಲ್ಯಾಕ್ಸ್. ಇವಾಗ ಸೇಮು, ಬಟ್ ಆದರೆ ಹ್ಯಾಪ್ಸ್ ಕೊಡ್ಬಿಡಿರಿ, ಕೌಂಟ್ ಆದಮೇಲೆ ಅಪ್ ಬರಬೇಕು, ಆಮೇಲೆ ಡೌನ್ ಹೋಗ್ಬೇಕು. 1 2 ಅಪ್ಪರ್ ಬಾಡಿ ಸ್ಟ್ರೈಟಾಗಿರ್ಬೇಕು, ಯಾರು ಕೂಡ ಈ ಥರ ಬೆಂಡಾಗಬಾರ್ದು. ಮತ್ತು ಈ ಕಾಲುಗಳೇನಿದೆ ಈ ಥರ ಮುಂದೆ ಬಾಗಿಸ್ಬೇಡ್ರಿ, ಅಲ್ಲೇ ನಮ್ಮ ಟೋ ಏನಿದಾವಲ್ಲ ಇದ್ರ ಲೆವೆಲ್ಗೆ ಬರಬೇಕು, ಎಷ್ಟು ಟೋ ಮೇ ಹಿಂಗೆ ಬಿಟ್ಟರೆ ಟ್ರೋ ಲೆವೆಲಾಗಿರ್ಬೇಕು, ಈ ಥರ ಹೊರಗೆ ಬರೋದಲ್ಲ. ಅರ್ಥ ಆಯ್ತಲ್ಲ? ಹಾಂ, ರೆಡಿ ಪೊಸಿಷನ್, ಪೊಸಿಷನ್ ಲೂಕ್ ಕರೆಕ್ಟಾಗಿ ನಿಲ್ಲರಿ. 1 ಅಪ್, ಹಾಂ ರೆಡಿ, 1 ಅಪ್, 2 ಅಪ್, 3 ಅಪ್, 4 ಅಪ್, 5 ಅಪ್, 6 ಅಪ್, 7 ಅಪ್, 8 ಅಪ್, 9 ಅಪ್, 10 ಅಪ್, 10 ಅಪ್, 9 ಅಪ್, 8 ಅಪ್, 7 ಅಪ್, 6 ಅಪ್, 5 ಅಪ್, 4 ಅಪ್, 3 ಅಪ್, 2 ಅಪ್, 1 ಅಪ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ಟಿಕ್ ಅಂದರೆ ಬಡಿಗೆ ಗೊತ್ತಲ್ಲ ಎಲ್ರಿಗೂ, ಸ್ಟಿಕ್ ಅಂದರೆ ಸ್ಟಿಕ್ ಥರ ನಿಲ್ಬೇಕು ಕರೆಕ್ಟಾಗಿ. 1 ಈ ಥರ ಇರುತ್ತೆ, 1 ಸ್ಟಾಪ್ ಈ ಥರ ಇರುತ್ತೆ, 2 ಸ್ಟಾಪ್. ಅಂದರೆ ನಾನು ಸಿಂಗಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ, ಫುಟ್ ವರ್ಕಲ್ಲೇ ಬರಬೇಕು. 1 2 3 ಅಂದರೆ ಮೂವ್ ಆಗ್ರಿ, ಇಲ್ಲಾಂದರೆ ಅಲ್ಲೇ ಸ್ಟಾಪಲ್ಲಿ, ಅಂದರೆ ಮೂವ್ ಕರೆಕ್ಟಾಗಿ. 1 2 3 4 ಸ್ಟಿಕ್ ಥರ, ಅಂದರೆ ನಮ್ಮದು
ಲೆವೆಲಲ್ಲಿ ಬರಬೇಕು ಮತ್ತು ಟೋ ಮೇಲೆ ನಿಂತಿರಬೇಕು. ಯಾರು ಕೂಡ ಪಾದನ ಫುಲ್ ಯೂಸ್ ಮಾಡಬೇಡ್ರಿ. 1 2 3 4 5 ನಿಮ್ಮ ಬಾಡಿ ಸ್ಟ್ರೈಟಾಗಿರ್ಬೇಕು. ಆ ಕಡೆ ಈ ಕಡೆ ಒಲಂಗಿಲ್ಲ, ಮುಂದೆ ಬಾಗಂಗಿಲ್ಲ, ಅಂದರೆ ನಿಮ್ಮ ಬಾಡಿ ಸ್ಟ್ರೈಟಾಗಿ ಸ್ಟಿಕ್ಕಿ ಯಾಕಂದರೆ ಸ್ಟಿಕ್ ಥರ ನೀಟಾಗಿ ನಿಲ್ಲಬೇಕು. ರೆಡಿ, ಪೊಸಿಷನ್ ನೋಡಿ, ರೆಡಿ, 1 2 3 4 5 6 7 8 9 10 9 8 7 6 5 4 3 2 1 ರಿಲ್ಯಾಕ್ಸ್. ನೆಕ್ಸ್ಟ್ ಏನಿಲ್ಲ ಜಿ, 1 2 3 4 ರೆಡಿ. ಹಾಂ, ಸ್ಪೀಡ್, 1 2 3 4. ಹಾಂ, ರೆಡಿ ಕೌಂಟ್, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 19 20 21 22 23 24 25 26 27 28 19 20 21 ರಿಲ್ಯಾಕ್ಸ್. ಕಂಪನಿ ಆಫ್ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ ಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.